ಇಂಡಸ್ಟ್ರಿಯಲ್ ಆಟೋಮೇಷನ್ ಇತ್ತೀಚೆಗೆ ಒಂದು ಫೇಮಸ್ ವರ್ಡ್ ಅಂತಾನೆ ಹೇಳ್ಬೋದು. ನೀವೇನಾದರೂ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿದ್ರೆ ಇದನ್ನ ಜಾಸ್ತಿನೇ ಕೇಳಿರ್ತೀರಾ. ಈಗ C20 ಸಿಲೆಬಸ್ ಬಂದ ಮೇಲೆ ಎಲ್ಲಾ ಟೈಟಲ್ ಈ ಸಬ್ಜೆಕ್ಟ್ನ ಆಡ್ ಮಾಡಿದ್ದಾರೆ. ಆದ್ರೆ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂದ್ರೆ ಏನು, ಏನಕ್ಕೆ ಈ ಸಬ್ಜೆಕ್ಟ್ನ ನಾವು ಸ್ಟಡಿ ಮಾಡಬೇಕು, ಇದ್ರಲ್ಲಿ ನಮ್ಮ ಫ್ಯೂಚರ್ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಗಳು ತುಂಬಾ ಜನ ಸ್ಟೂಡೆಂಟ್ಸ್ ಮೈಂಡಲ್ಲಿ ಹಾಗೆ ಉಳಿದ್ಬಿಟ್ಟಿದೆ. ಈ ವಿಡಿಯೋಲಿ ನಾವು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ, ಹಾಗೂ ಇದರಲ್ಲಿ ಫ್ಯೂಚರ್ ಇದೆಯೋ ಇಲ್ವೋ ಅನ್ನೋದನ್ನ ಕೊನೆಯಲ್ಲಿ ತಿಳ್ಕೊಳ್ಳೋಣ. ನಾನು ನಿಮ್ಮ ವರುಣ್ ಅಂಡ್ ಐ ಆಮ್ ಫ್ರಮ್ ಡೆವಲಪ್. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಇಂಡಸ್ಟ್ರಿಯಲ್ ಆಟೋಮೇಷನ್ ಹೇಗೆ ಶುರು ಆಯಿತು ಅಂತ ನಾವು ಆಲ್ರೆಡಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಯಾರಾದರೂ ಆ ವಿಡಿಯೋನ ಮಿಸ್ ಮಾಡಿದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಮರಿದೆ ಹೋಗಿ ವಾಚ್ ಮಾಡಿ. ಇಂಡಸ್ಟ್ರಿ 2.0 ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಇದ್ದಿದೆ ಕ್ವಾಲಿಟಿ. ಕ್ವಾಲಿಟಿನ ಅಚೀವ್ ಮಾಡೋಕೆ ಆಗ್ತಿರಲಿಲ್ಲ, ಬಿಕಾಸ್ ಕೆಲವು ಸಲ ಮನುಷ್ಯರಿಗೆ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. ಅಂದರೆ ರಿಪೀಟೇಟಿವ್ ಜಾಬ್ಸ್ ಇದ್ದಾಗ ಅಲ್ಲಿ ಕ್ವಾಲಿಟಿನ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿತ್ತು. ಬೆಳಗ್ಗೆ ಮಾಡಿದ ಪ್ರಾಡಕ್ಟ್ ಥರ ಸಂಜೆ ಮಾಡೋ ಪ್ರಾಡಕ್ಟ್ ಇರ್ತಿರಲಿಲ್ಲ. ಸೊ ನಮಗೆ ಸೇಮ್ ಕ್ವಾಲಿಟಿ ಥ್ರೂಔಟ್ ದಿ ಡೇ ಬೇಕಾಗಿತ್ತು. ಮತ್ತೊಂದು ಕಡೆ ನಮಗೆ ಹೈ ಪ್ರೊಡಕ್ಷನ್ ಬೇಕಾಗಿತ್ತು, ಅಂದರೆ ಪ್ರೊಡಕ್ಷನ್ನು ತುಂಬ ಹೈ ಆಗಿರಬೇಕಿತ್ತು, ಬಿಕಾಸ್ ಮಾರ್ಕೆಟ್ ಡಿಮ್ಯಾಂಡ್ ಆವಾಗ ಅಷ್ಟಿತ್ತು. ಬಟ್ ಮನುಷ್ಯರು ಕೆಲಸ ಮಾಡೋದು 8 ಅವರ್ ಅಷ್ಟೇ. ಸೊ ಇವೆರಡು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಸಿಕ್ಕಂಥ ಸೊಲ್ಯೂಷನ್ನೇ ಇಂಡಸ್ಟ್ರಿಯಲ್ ಆಟೋಮೇಷನ್. ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂದರೆ ಕಂಟ್ರೋಲ್ ಸಿಸ್ಟಮ್ಸು, ಮಿಷಿನ್ಸು, ಸೆನ್ಸರ್ಸು, ಕಂಪ್ಯೂಟರ್ ಟೆಕ್ನಾಲಜಿ ಹಾಗೂ ಉತ್ತಮ ಪ್ರೋಸೆಸ್ನ ಬಳಸಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ ಕಡಿಮೆ ರಿಸೋರ್ಸಲ್ಲಿ ಮಾಡುವಂಥದ್ದನ್ನು ನಾವು ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಕರಿತೀವಿ. ಇನ್ನು ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಲ್ಲಿ ರಿಪೀಟೆಡ್ ಪ್ರೋಸೆಸ್ ಇರುತ್ತೋ, ಎಲ್ಲಿ ಕ್ವಾಲಿಟಿ ಹೈ ಪ್ರಯಾರಿಟಿ ಆಗಿರುತ್ತೋ, ಎಲ್ಲಿ ಅನ್ಸೇಫ್ ಕಂಡೀಷನ್ ಇರುತ್ತೋ, ಯಾವ ಪ್ರೋಸೆಸಲ್ಲಿ ವ್ಯಾಲ್ಯೂ ಅಡೆಡ್ ಸರ್ವಿಸ್ ತುಂಬ ಕಡಿಮೆ ಇರುತ್ತೋ ಅಂಥ ಜಾಗದಲ್ಲಿ ನಾವು ಈ ಇಂಡಸ್ಟ್ರಿಯಲ್ ಆಟೋಮೇಷನ್ನ ಬಳಸ್ತೀವಿ. ಇನ್ನು ಈ ಇಂಡಸ್ಟ್ರಿಯಲ್ ಆಟೋಮೇಷನ್ ಬೇಸ್ಡ್ ಆನ್ ವಾಲ್ಯೂಮ್ ಆ್ಯಂಡ್ ವೆರೈಟಿ ಆಫ್ ಪ್ರಾಡಕ್ಟ್ಸು ಮೂರು ಥರ ಆಟೋಮೇಷನ್ನ ಬಳಸ್ತೀವಿ. ಅದು ಯಾವ್ಯಾವ ಅಂದರೆ ಫಿಕ್ಸ್ಡ್ ಆಟೋಮೇಷನ್, ಫ್ಲೆಕ್ಸಿಬಲ್ ಆಟೋಮೇಷನ್ ಆ್ಯಂಡ್ ಪ್ರೋಗ್ರಾಮಬಲ್ ಆಟೋಮೇಷನ್. ಮೊದಲನೇದಾಗಿ ಫಿಕ್ಸ್ಡ್ ಆಟೋಮೇಷನ್, ಇದನ್ನು ನಾವು ಹಾರ್ಡ್ ಆಟೋಮೇಷನ್ ಅಂತ ಕೂಡ ಕರಿತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಲ್ಲಿ ಪ್ರಾಡಕ್ಟ್ ವಾಲ್ಯೂಮ್ ಜಾಸ್ತಿ ಇರುತ್ತೋ ಆ್ಯಂಡ್ ವೆರೈಟಿ ಆಫ್ ಪ್ರಾಡಕ್ಟ್ ತುಂಬ ಕಡಿಮೆ ಇರುತ್ತೋ ಅಂಥ ಜಾಗದಲ್ಲಿ ನಾವು ಈ ಫಿಕ್ಸ್ಡ್ ಆಟೋಮೇಷನ್ನ ಬಳಸ್ತೀವಿ. ಇದರಲ್ಲಿ ಮಾಡಿಫಿಕೇಶನ್ ತುಂಬಾ ಕಷ್ಟ ಅಥವಾ ಮಾಡಿಫಿಕೇಶನ್ ಇರೋದೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಒಂದೇ ಥರ ಪ್ರಾಡಕ್ಟ್ಸ್ನ ಮಾಸ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಈ ಥರ ಆಟೋಮೇಷನ್ನ ಬಳಸ್ತೀವಿ. ಇನ್ನು ಎರಡನೇದು ಪ್ರೋಗ್ರಾಮಬಲ್ ಆಟೋಮೇಷನ್, ಇದನ್ನು ನಾವು ಸಾಫ್ಟ್ ಆಟೋಮೇಷನ್ ಅಂತ ಕರಿತೀವಿ. ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಫಿಕ್ಸ್ಡ್ ಆಟೋಮೇಷನ್. ಎಲ್ಲಿ ವೆರೈಟಿ ಆಫ್ ಪ್ರಾಡಕ್ಟ್ ಜಾಸ್ತಿ ಇರುತ್ತೋ ಆದರೆ ವಾಲ್ಯೂಮ್ ಪ್ರೊಡ್ಯೂಷನ್ ಕಡಿಮೆ ಇರುತ್ತೋ ಅಂಥ ಜಾಗದಲ್ಲಿ ನಾವು ಈ ಪ್ರೋಗ್ರಾಮಬಲ್ ಆಟೋಮೇಷನ್ನ ಬಳಸ್ತೀವಿ. ಸೊ ದಟ್ ಪ್ರಾಡಕ್ಟ್ ಚೇಂಜ್ ಆದಾಗ ಈ ಇದರಲ್ಲ ಪ್ರೋಸೆಸ್ನ ರೀಪ್ರೋಗ್ರಾಮ್ ಮಾಡ್ಬೋದಿತ್ತು ಆ್ಯಂಡ್ ರೀಯೂಸ್ ಮಾಡ್ಬೋದು. ಹಾಗಾಗಿ ಇದನ್ನು ನಾವು ಪ್ರೋಗ್ರಾಮಬಲ್ ಆಟೋಮೇಷನ್ ಅಂತ ಕರಿತೀವಿ. ಇನ್ನು ಮೂರನೇದು ಫ್ಲೆಕ್ಸಿಬಲ್ ಆಟೋಮೇಷನ್. ಇವೆರಡು ಆಟೋಮೇಷನ್ ಮಧ್ಯೆ ಬಳಸೋದೇ ಫ್ಲೆಕ್ಸಿಬಲ್ ಆಟೋಮೇಷನ್. ಎಲ್ಲಿ ಮಾಡ್ರೇಟ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇರುತ್ತೋ, ಎಲ್ಲಿ ಪ್ರೊಡಕ್ಷನ್ ವಾಲ್ಯೂಮ್ ಮಾಡ್ರೇಟ್ ಆಗಿರುತ್ತೋ ಅಂಥ ಜಾಗದಲ್ಲಿ ನಾವು ಈ ಥರ ಆಟೋಮೇಷನ್ನ ಬಳಸ್ತೀವಿ. ಇನ್ನು ಈ ಇಂಡಸ್ಟ್ರಿಯಲ್ ಆಟೋಮೇಷನ್ ನಾವು ಏನೇನು ಕಲಿತೀವಿ ಅಂದರೆ, ಇಂಡಸ್ಟ್ರಿಯಲ್ ಆಟೋಮೇಷನ್ ಮೇನ್ಲಿ ಡೀಲ್ಸ್ ವಿತ್ ಮಿಷಿನ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಕಲಿಬೇಕು. ಕಂಟ್ರೋಲ್ ಸಿಸ್ಟಮಲ್ಲಿ ಹಲವಾರು ರೀತಿ ಕಂಟ್ರೋಲ್ ಸಿಸ್ಟಮ್ಸ್ ಇದ್ದಾವೆ. ಅವುಗಳಲ್ಲಿ ಕೆಲವು ಅಂದರೆ ರಿಲೇ ಕಂಟ್ರೋಲ್ ಸಿಸ್ಟಮು, PLC ಕಂಟ್ರೋಲ್ ಸಿಸ್ಟಮು, HMI, ಸ್ಕಾಡಾ ಹಾಗೂ ಡಿಸ್ಟ್ರಿಬ್ಯೂಟೆಡ್ ಕಂಟ್ರೋಲ್ ಸಿಸ್ಟಮ್, ಹೀಗೆ ಹಲವಾರು ರೀತಿ ಕಂಟ್ರೋಲ್ ಸಿಸ್ಟಮ್ಸ್ ಇರುತ್ತೆ. ಈ ಎಲ್ಲ ಥರ ಕಂಟ್ರೋಲ್ ಸಿಸ್ಟಮ್ನ ನಾವು ಈ ಇಂಡಸ್ಟ್ರಿಯಲ್ ಆಟೋಮೇಷನಲ್ಲಿ ಕಲಿತೀವಿ. ಇನ್ನು ಇಂಡಸ್ಟ್ರಿಯಲ್ ಆಟೋಮೇಷನಲ್ಲಿ ಕಲಿತ್ರೆ ಅವರು ಇಂಡಸ್ಟ್ರಿಯಲ್ ಆಟೋಮೇಷನ್ ಟೆಕ್ನಿಷಿಯನ್ ಆಗ್ತಾರೆ. ಒಬ್ಬ ಆಟೋಮೇಷನ್ ಟೆಕ್ನಿಷಿಯನ್ ರೆಸ್ಪಾನ್ಸಿಬಿಲಿಟಿ ಅವರು ಎಲ್ಲ ಮಿಷಿನ್ಸು ಪ್ರಾಪರಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ, ಒಂದು ವೇಳೆ ಅವುಗಳ ಫಂಕ್ಷನಲ್ಲಿ ಎರರ್ ಬಂದರೆ ಅದನ್ನು ರೆಕ್ಟಿಫೈ ಮಾಡೋದು ಇದೇ ಇಂಡಸ್ಟ್ರಿಯಲ್ ಆಟೋಮೇಷನ್ ಟೆಕ್ನಿಷಿಯನ್ ಕೆಲಸ ಆಗಿರುತ್ತೆ. ಅಷ್ಟೇ ಅಲ್ಲದೆ ಪ್ರೋಗ್ರಾಮಬಲ್ ಆಟೋಮೇಷನಲ್ಲಿ ಹೊಸ ಪ್ರಾಡಕ್ಟ್ ಬಂದರೆ ಅದಕ್ಕೆ ರೀಪ್ರೋಗ್ರಾಮ್ ಮಾಡೋದಾಗಲಿ, ರೀಮಾಡಿಫಿಕೇಶನ್ ಆಗೋದಾಗಲಿ, ಈ ಎಲ್ಲ ಕೆಲಸ ಇದೇ ಟೆಕ್ನಿಷಿಯನ್ಸೇ ಮಾಡಬೇಕಾಗಿ ಬರುತ್ತೆ. ಸೊ ಅವರು PLC, HMI ಪ್ರೋಗ್ರಾಮಿಂಗ್ನ ಕಲ್ತಿರಬೇಕು, ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್ ಕಲ್ತಿರಬೇಕು, ಅಡ್ವಾನ್ಸ್ ಸೆನ್ಸರ್ಸ್ನ ಕಲ್ತಿರಬೇಕು, ಆಗಲೇ ಈ ಎಲ್ಲ ಮಿಷಿನ್ಸ್ನ ಕಂಟ್ರೋಲ್ ಮಾಡೋ ನಾಲೆಜು ಅವರಲ್ಲಿ ಬೆಳೆಸ್ಕೊಳಕ್ಕೆ ಸಾಧ್ಯ. ಇನ್ನು ನಮ್ಮ ಕೊನೆ ಪ್ರಶ್ನೆ ಇದ್ದಿದ್ದು ಇದರಲ್ಲಿ ನಮ್ಗೆ ಫ್ಯೂಚರ್ ಇದೆಯೋ ಇಲ್ವೋ ಅಂತ, ಅಲ್ವಾ? ಸೊ ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಸ್ಟ್ರಿ ಸದ್ಯಕ್ಕೆ $200 billion ಇಂಡಸ್ಟ್ರಿ ಆಗಿದೆ, ಅಂದರೆ 16 ಲಕ್ಷ ಕೋಟಿ. ಬಟ್ ಸ್ಟಾಟಿಸ್ಟಿಕ್ಸ್ ಹಾಗೂ ಎಕ್ಸ್ಪರ್ಟ್ಸ್ನ ಪ್ರಕಾರ ಅದು $400 billion ಇಂಡಸ್ಟ್ರಿ ಆಗುತ್ತೆ ಅಂತ, ಅಂದರೆ 32 ಲಕ್ಷ ಕೋಟಿ ಬೈ 2030. ಸೊ ಇದೊಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಈ ಸೆಕ್ಟ್ರಲ್ಲಿ ಎಷ್ಟು ಗ್ರೋತ್ ಇದೆ, ನಿಮ್ಮ ಕೆರಿಯರ್ ಎಷ್ಟು ಗ್ರೋ ಆಗ್ಬೋದು ಅನ್ನೋದನ್ನ ಇದು ತೋರಿಸ್ಕೊಡುತ್ತೆ. ನೀವೇನಾದರೂ ಈ ಸಬ್ಜೆಕ್ಟ್ನ ಈಗ ಚೂಸ್ ಮಾಡಿ ಈ ಸೆಕ್ಟರ್ಗೆ ಎಂಟರ್ ಆದರೆ ಬೈ 2030 ನೀವು ಒಬ್ಬ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆಗ್ತೀರಾ. ಇದೇ ಥರ ನಿಮ್ಮ ಕೆರಿಯರ್ ಇನ್ಸೈಟ್ಸು ಹಾಗೂ ಇಂಡಸ್ಟ್ರಿ ಇನ್ಸೈಟ್ನ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.